ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮಃ. ಮಹಾಭಾರತದ ಹಾಗೂ ವಾರಕ್ಕೆ ಮೂರು ತರದ ಆತ್ಮೀಯ ಪ್ರೇಕ್ಷಕರೇ, ವೀಕ್ಷಕರೇ, ಆಸಕ್ತರೇ, ಮೂರು ವಾರಗಳು ಆ ಕಾರ್ಯಕ್ರಮಗಳನ್ನು ಯಾವುದು ನಾನು ಮಾಡಿಲ್ಲ, ಮಾಡಲಿಕ್ಕೆ ಆಗಲ್ಲ ಅನ್ನೋದನ್ನೆಲ್ಲ ತಮಗೆ ಹೇಳಿ ತಮ್ಮಲ್ಲಿ ವಿನಯಿಸಿ ಮೈಸೂರಿನ ಕಾರ್ಯಕ್ರಮವೊಂದನ್ನು ಇಷ್ಟೋ ದಿವಸಗಳು ತಮ್ಮ ಗಮನಕ್ಕೆ ತಂದಿದ್ದೇನೆ. ಮುರಿದ ಮೂಳೆಯ ಕಾಲಿಗೆ ಹಾಕಿರತಕ್ಕಂತಹ ಆ ಕಟ್ಟನ್ನು, ಆ ಕಬ್ಬಿಣದ ಕೋಟೆಯನ್ನು ಅಕ್ಟೋಬರ್ 24ನೇ ತಾರೀಕು ತೆಗೀತಾರಂತೆ. ಅಲ್ಲಿಯ ತನಕ ನಾನು ಚಕಮಟ್ಲು ಹಾಕ್ಕೊಳ್ಳೋಕ್ಕಾಗಲ್ಲ, ಪದ್ಮಾಸನದಲ್ಲಿ ಕೂತ್ಕೊಳ್ಳೋಕ್ಕಾಗಲ್ಲ. ಆದ್ದರಿಂದ ಎಂದಿನಂತೆ ಕೂಡದೆ ಕಾಲನ್ನು ಚಾಚಿಕೊಂಡು ಮಲಗಿದಂತಹ ಭಂಗಿಯಲ್ಲಿ ನಿಮಗೆ ಇವತ್ತು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀನಿ. ಇದೆಲ್ಲ ಯಾಕೆ ಹೇಳ್ತೀಯ ಅಂತ ನಾನು ಹೆಂಡತಿ ಹೇಳ್ತಾ ಇದ್ದ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಆ ಹಿಂದಿನ ಚಿತ್ರೀಕರಣಗಳಿಗೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ, ಹಿನ್ನೆಲೆಯಲ್ಲಿ ವ್ಯತ್ಯಾಸ ಇರುತ್ತೆ, ನನ್ನನ್ನು ತೋರಿಸುವುದರೊಳಗೆ ವ್ಯತ್ಯಾಸ ಇರುತ್ತೆ. ಆದ್ದರಿಂದ ತಮ್ಮ ದಿವ್ಯ ಗಮನಕ್ಕೆ ಇದನ್ನೆಲ್ಲ ತರ್ತಾ ಇದ್ದೀನಿ. ನಾವು ಮಹಾಭಾರತದಲ್ಲಿ 9 ದಿವಸಗಳ ಯುದ್ಧವನ್ನು ಮಾಡಿದರೂ ಭೀಷ್ಮಾಚಾರ್ಯರ ರೋಮವನ್ನು ಅಲುಗಿಸಲಿಕ್ಕೆ ಪಾಂಡವರಿಗೆ ಆಗಿಲ್ಲ ಅನ್ನುವ ವಿಷಯವನ್ನು ಸವಿಸ್ತಾರವಾಗಿ ಮಂಡನೆ ಮಾಡಿದ್ದಾಗಿದೆ. ರೋಮ ಹರಿಯಲು ಕೃಷ್ಣನಿಗೆ ಭೀಷ್ಮಾಚಾರ್ಯರು ದೊಡ್ಡ ಪ್ರತಿಜ್ಞೆಯನ್ನು ಮಾಡಿದ್ದಾರೆ, ಸವಾಲನ್ನು ಹಾಕಿದ್ದಾರೆ. ಬಿಸಿಲು ಚಕ್ರವನನ್ನ ಕಾಯದಳು, ಕೊಲುವ ಮನವೇ ಕೊಲ್ಲಬೇಕು ಅಂತಿದೀಯಾ, ಚಕ್ರನ ಬಿಡು ನನ್ನ ಮೇಲೆ ನೋಡೋಣ. ರೋಮ ಹರಿದೊಳೆ ಬಡಿಗನಾಡಿಂಗರಿಗನಲ್ಲ, ನನ್ನ ಒಂದು ಕೂದಲು ಏನಾದರೂ ಕತ್ತರಿಸಿದ್ರೆ ನನ್ನ ಭಕ್ತ ಅಲ್ಲ ಕಣಯ್ಯ ಅನ್ನುವ ಮಹಾಭಕ್ತ ಶಿರೋಮಣಿ, ಭಾಗವತ ಮಸ್ತಕ ಶಿರೋಮಣಿ ಭೀಷ್ಮಾಚಾರ್ಯರು ದೃಢವಾಗಿ ಅದನ್ನು ಎದುರಿಸಿ ನಿಂತರೂ ಕೃಷ್ಣ ನಾಚಿಕೊಂಡು ಹೋದ. ಅಲ್ಲಿಗೆ ಆ ಕಥೆ ಎಲ್ಲ ಮುಗಿಯಿತು. ಕೃಷ್ಣನಿಗೇ ಭೀಷ್ಮಾಚಾರ್ಯರನ್ನು ಏನೂ ಮಾಡಲಿಕ್ಕೆ ಆಗದೆ ಇದ್ದಾಗ ಇನ್ನು ಪಾಂಡವರ ಗತಿ. ಹೀಗಾಗಿ ಪಾಂಡವರು ಕೃಷ್ಣನಲ್ಲಿ ಮೊರೆ ಇಟ್ಟರು, ವಿಶೇಷವಾಗಿ ಧರ್ಮರಾಯ, ಆಗಲ್ಲಪ್ಪ ನಮ್ಮ ಕೈನಲ್ಲಿ ಯುದ್ಧ ಮಾಡೋಕ್ಕೆ, ಪ್ರತಿನಿತ್ಯ ಸೋಲ್ತಾ ಇದ್ದೀವಿ, ಹಾಗೂ ಕಾಡಿನಲ್ಲಿದ್ವಿ, ಇನ್ನೊಂದ್ಸಲ ವನವಾಸಕ್ಕೆ ಹೋಗ್ತೀವಿ, ಅನುಮತಿ ಕೊಡು, ಏನು ಮಾಡೋಣ ಈ ಸಂದರ್ಭದಲ್ಲಿ ಅಂತ ಪ್ರಾರ್ಥನೆ ಮಾಡಿದ್ವಿ. ಧರ್ಮರಾಯನ ಮಾನಸಿಕ ಸ್ಥಿತಿಯನ್ನು ಕುರಿತು ನಾನು ಹಿಂದಿನ ಸಂಚಿಕೆಯಲ್ಲಿ ಸವಿಸ್ತಾರವಾಗಿ ಮಾತಾಡಿದ್ದೆ. ಕ್ಷಾತ್ರ ಧರ್ಮದ ಹಣೆಯ ಬರಹ ಅಂದರೆ ಸಾವು, ಕ್ಷಾತ್ರ ಧರ್ಮ ಅಂದರೆ ನೋಯಿಸುವುದು, ಹಿಂಸೆ ಮಾಡುವುದು. ಧರ್ಮರಾಯನಂತಹ ಧರ್ಮರಾಯ ಭೀಷ್ಮಾಚಾರ್ಯರಲ್ಲಿಗೆ ಬಂದು ನಿನ್ನನ್ನು ಸಾಯಿಸುವುದು ಹೇಗೆ ಅಂತ ಕೇಳ್ತಾನಲ್ರಿ, ಇದಕ್ಕಿನ್ನ ಘೋರವಾದ ದಾರುಣ ಉಂಟೆ? ತನ್ನ ತಾತನ್ನು ಕೇಳ್ತಾ ಇದ್ದಾನೆ ನಿನ್ನನ್ನು ಸಾಯಿಸೋದು ಹೇಗೆ ಅಂತ, ಅದರೊಳಗೂ ಧರ್ಮರಾಯ ಕೇಳ್ತಾ ಇದ್ದ. ಧರ್ಮದ ಅವರಾವತಾರ ಅಂತ ನಾವು ನಂಬಿರತಕ್ಕಂತಹ ಧರ್ಮರಾಯ ಈ ರೀತಿ ತಾನು ಜಯಶೀಲನಾಗಬೇಕು ಅನ್ನುವ ಏಕೈಕ ಕಾರಣದಿಂದ ತನ್ನ ತಾತನಾಗಿರತಕ್ಕಂಥ ಭೀಷ್ಮಾಚಾರ್ಯರ ಪಾದವನ್ನು ಹಿಡಿದು ಕೇಳ್ತಾ ಇದ್ದಾನೆ, ನಿಮ್ಮನ್ನು ಸಾಯಿಸುವುದು ಹೇಗೆ ತಾತಪ್ಪ ಅಂತ ಅನ್ನುವಲ್ಲಿಗೆ ನಾವು ನಮ್ಮ ಹಿಂದಿನ ಉಪನ್ಯಾಸವನ್ನು ನಿಲ್ಲಿಸಿದ್ದೆವು. ಹಿಂದಿನ ಉಪನ್ಯಾಸವನ್ನು ಆರಂಭ ಮಾಡೋಣವೇ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ವ್ಯಾಸಂ ವಾಗ್ದೇವೀಂ ಚೈವ ತತೋ ಜಯಮುದೀರಯೇತ್.
ಭೀಷ್ಮಾಚಾರ್ಯರು ಈ ಒಂದು ಪ್ರಕ್ರಿಯೆಯನ್ನು ನೋಡಿ ನಗುತ್ತಾ ಇದ್ದಾರೆ. ಪರಿಸ್ಥಿತಿಗಳು ಹೇಗಿದೆ ಅಂತ ಅವರಿಗೆ ಗೊತ್ತಾಗಿ ಬಿಟ್ಟಿದೆ. ದುರ್ಯೋಧನನ ಪತನ ಆರಂಭ ಆಗೋಯ್ತು. ದುರ್ಯೋಧನ ಸೋಲ್ತಾನೆ ಅಲ್ಲ, ಸಾಯ್ತಾನೆ. ತಾನೇನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವರು ಹೇಳಿದರು, ಬಂದನೇ ಧರ್ಮಜನೋ ಕೃಷ್ಣನು ತಂದನೇ ಮುರಹರ ತಂದನೇ ಅಂತ ಹೇಳಿದರು. ಬರೀ ಧರ್ಮರಾಯ ಬಂದಿದ್ದು ದೊಡ್ಡ ವಿಷಯ ಅಲ್ಲ, ಮುರಹರ ತಂದನೇ ಕೃಷ್ಣ ಕರ್ಕೊಂಡು ಬಂದಿದ್ದಾನೆಯೇ ಅಂದರೆ ಕೃಷ್ಣನ ಸಲಹೆ ಸೂಚನೆ ಭರವಸೆ ಮಾರ್ಗದರ್ಶನ ಎಲ್ಲದರ ಹಿನ್ನೆಲೆಯಲ್ಲಿ ಧರ್ಮರಾಯ ಬಂದಿದ್ದಾನೆ. ಅದು ಕಾರಣ ಅಲ್ಲಿಗೆ ಕೌರವನ ಪ್ರಯತ್ನಗಳು ಮುಗಿಯಿತು. 9 ದಿವಸಗಳಾಗೋಯ್ತು, ನಾಳೆ 15ನೇ ದಿವಸ. ಈಗ ಬಂದು ಕೇಳ್ತಾ ಇದ್ದಾನೆ ಧರ್ಮರಾಯ, ನಿನ್ನನ್ನು ಸಾಯಿಸುವುದು ಹೇಗೆ? ಭೀಷ್ಮಾಚಾರ್ಯರು ಬಹಳ ದೊಡ್ಡವರು, ಬಹಳ ದೊಡ್ಡ ಪ್ರವೃತ್ತಿ, ಬಹಳ ದೊಡ್ಡ ವ್ಯಕ್ತಿತ್ವ. ಕೃಷ್ಣನ ಕಡೆ ನೋಡಿದ್ರು. ಕೃಷ್ಣ ಹೇಳಿದ, ನೋಡಿ ಸ್ವಾಮಿ, ನೀವು ಇಬ್ಬರಿಗೂ ತಾತ, ಮನ್ನಿಸುವೊಳಗಾದರೆ ಉಭಯರಾಯರಿಗೆ ನೀವೇ ತಾತ. ಉಭಯರಾಯರು ನಿಮ್ಮ ಮೊಮ್ಮಂದಿರುಗಳು, ಮನ್ನಿಸುವರಾದರೆ, ನೀವು ಮನ್ನಿಸುವುದಾದರೆ ಉಭಯರಾಯರು, ಆ ಕಡೆ ಕೌರವರು ಹಾಗೂ ಪಾಂಡವರು ಇಬ್ಬರೂ ನಿಮ್ಮ ಮೊಮ್ಮಂದಿರುಗಳು, ಇಬ್ಬರು ನಿಮ್ಮ ಮೊಮ್ಮಂದ್ರೆ ಮೊಮ್ಮಕ್ಕಳೇ. ಹೀಗೆ ನಿಮಗೆ ಯಾರ ಪರವಾಗಿಯೋ ನಿರ್ಣಯ ತಗೊಳ್ಳೋದು ಕಷ್ಟ ಆಗುತ್ತೆ, ಯಾಕೆಂದ್ರೆ ಇಬ್ಬರು ಮೊಮ್ಮಕ್ಕಳೇ. ಆದರೆ ನೀವು ಒಂದು ನಿರ್ಣಯವನ್ನು ತೆಗೆದುಕೊಂಡು ದುರ್ಯೋಧನನ ಪರವಾಗಿ ಇದ್ದೀರಿ, ದುರ್ಯೋಧನನ ಪರವಾಗಿ ಯುದ್ಧ ಮಾಡ್ತಾ ಇದ್ದೀರಿ. ದುರ್ಯೋಧನನ ಪರವಾಗಿ ಯುದ್ಧ ಮಾಡ್ತಾ ಇರೋದ್ರಿಂದ 9 ದಿವಸಗಳಲ್ಲಿ ಲಕ್ಷಾಂತರ ಜನರನ್ನು ಸಾಯಿಸಾಕ್ಬಿಟ್ಟಿದ್ದೀರಿ. ನಮ್ಮ ಪ್ರಧಾನರಾಗಿರ್ತಕ್ಕಂಥ ರಾಜರುಗಳೆಲ್ಲ ಹೋಗಿಬಿಟ್ಟಿದ್ದಾರೆ. ಆದ್ದರಿಂದ ತಾವು ಗಮನಿಸಬೇಕಾದ್ದು, ಮನ್ನಿಸುವಿರಾದೊಡೆ ಉಭಯರಾಯರು ನಿಮ್ಮ ಮೊಮ್ಮಂದಿರುಗಳು, ಆದರೆ ಆದರೆ ಮುಂದಿನ ವಾಕ್ಯ ಬಹಳ ದಯವಿಟ್ಟು ಗಮನ ಇಟ್ಟು ನೋಡಿ. ನಿಮ್ಮ ಕುಣಿಕೆಯಲಿಹುದು ಕುಂತೀಸುತರ ಜೀವಗಳು. 9 ದಿವಸ ಯುದ್ಧದಲ್ಲಿ ನೀವು ಮರೀತಾ ಇದ್ದೀರಿ, ಮರೀತಾ ಇದ್ದೀರಿ, ಮರೀತಾ ಇದ್ದೀರಿ. ಚೂರೂ ನಿಮ್ಮ ಪಕ್ಷಕ್ಕೆ ಏನು ತೊಂದರೆನೇ ಆಗಿಲ್ಲ. ಆದರೆ ಪಾಂಡವರ ಕಡೆ ಅತಿರಥ ಮಹಾರಥರೆಲ್ಲ ಹೋಗ್ತಾ ಇದ್ದಾರೆ. ಆದ್ದರಿಂದ ನಿಮ್ಮ ಕುಣಿಕೆಯಲಿಹಿದು ಕುಂತಿ ಸುಂದರ ಜೀವಗಳು. ಕುಂತಿ ಸ್ವಾಮಿ ಪಾಪ ವಿಧವೇ, ಗಂಡ ಇಲ್ಲ, ಅಡವಿಯಲ್ಲಿದ್ದರು, ಮಕ್ಕಳನ್ನ ತಂದಳು, ಸಲಹಿದಳು, ಬರೀ ಕಷ್ಟ, ಇವರನ್ನು ಸಾಯಿಸ್ತಕ್ಕಂಥ ಪ್ರಯತ್ನ ಎಲ್ಲ ಆಗಿಬಿಟ್ಟಿದೆ. ಆದ್ದರಿಂದ ಕೃಷ್ಣ ಒತ್ತಿ ಹೇಳ್ತಾ ಇದ್ದಾರೆ, ಕುಂತಿ ಸುತರ ಜೀವಗಳು ನಿನ್ನ ಕುಣಿಕೆಯಲ್ಲಿರುವುದು, ನೇಣು ಹಾಕಲಿಕ್ಕೆ ಉಪಯೋಗಿಸತಕ್ಕಂತಹ ಹಗ್ಗದ ಕುಣಿಕೆ ಅವರ ಸುತ್ತಲೂ ಇದಿದೆ, ಅದನ್ನು ಹಿಡ್ಕೊಂಡಿದ್ದೀರಿ, ಎಳೆದ್ರೆ ಸತ್ತು ಹೋಗ್ತಾರೆಲ್ಲರೂ. ಆದ್ದರಿಂದ ಮನ್ನಿಸುವಿರಾದೊಡೆ, ನೀವೇನಾದರೂ ಕೇಳಲಿಕ್ಕೆ ಸಿದ್ಧ ಇದ್ದರೆ, ಆಲಿಸಲಿಕ್ಕೆ ಸಿದ್ಧ ಇದ್ದರೆ, ಕರುಣೆಯಿಂದ ನೋಡುವುದಕ್ಕೆ ಸಾಧ್ಯ ಆದರೆ ಈ ಒಂದು ವಾಕ್ಯವನ್ನು ದಾಖಲು ಮಾಡಿಕೊಳ್ಳಿ. ನೀವೇನಾದರೂ ಸ್ವಲ್ಪ ಎಳೆದಿರೋ, ನೀವು ಸ್ವಲ್ಪ ಜೋರಾಗಿ ಬಿಟ್ಟರೋ ಪಾಂಡವರೆಲ್ಲರೂ ಸತ ಬಿಡ್ತಾರೆ. ಇದನ್ನು ನೆನಪಿಟ್ಕೊಳ್ಳಿ, ಇಬ್ಬರು ಮೊಮ್ಮಕ್ಕಳೇ ನಿಮಗೆ ಅಂತ ಕೃಷ್ಣ ಭೀಷ್ಮಾಚಾರ್ಯರು ಎತ್ತ ಒಲಿಯಬೇಕು, ಯಾರಿಗೆ ಅವರು ಕರುಣಿಸಬೇಕು, ಯಾರನ್ನು ಅವರು ಹಾನಿ ಮಾಡಬಾರದು ಅನ್ನುವುದನ್ನು ಸೂಕ್ಷ್ಮವಾಗಿ, ಸೂಕ್ಷ್ಮವಾಗಿ ಏನು ಬಹಿರಂಗವಾಗಿಯೇ ಹೇಳಿ ಮುಗಿಸ್ತು.
ಧರ್ಮರಾಯ ಕಾಲು ಹಿಡ್ಕೊಂಡ. ಎಲ್ಲರೂ ಕಾಲು ಹಿಡ್ಕೊಂಡಿದ್ದಾರೆ. ಧರ್ಮರಾಯ ಕಾಲು ಹಿಡ್ಕೊಂಡು ಪ್ರಾರ್ಥನೆ ಮಾಡಿದ, ತಾತ ಈ 9 ದಿವಸಗಳ ಯುದ್ಧದ ಕೊನೆಯಲ್ಲಿ ನಾನೇನು ಅಂದ್ಕೊಂಡ್ಬಿಟ್ಟಿದ್ದೀನಿ ಅಂದ್ರೆ ನಮಗಿನ್ ಜಯ ಸಿಗಲ್ಲ. ಹೇಗೂ ಅಷ್ಟು ವರ್ಷ ಕಾಡಿನಲ್ಲಿದ್ದೀವಿ, ಈಗಲೂ ಕಾಡ್ಗೋಗೋಣ, ಯುದ್ಧ ಸಾಕು. ಯಾಕೆ ಅಂದ್ರೆ ನಿಮ್ಮನ್ನು ಗೆಲ್ಲಿಸೋದಕ್ಕೆ, ನಿಮ್ಮನ್ನು ಗೆಲ್ಲೋದಕ್ಕೆ ನಮ್ಗೆ ಯಾರಿಗೂ ಸಾಧ್ಯ ಇಲ್ಲ. ಇಷ್ಟು ದಿವಸಗಳಾಯಿತು, ಎಲ್ಲರನ್ನೂ ಸೋಲಿಸ್ಬಿಟ್ಟಿದ್ದೀರಿ ನೀವು. ಭೀಮಸೇನಂತಹ ಭೀಮಸೇನ, ಅರ್ಜುನನಂತಹ ಅರ್ಜುನ, ಎಲ್ಲಾ ಶಸ್ತ್ರಾಸ್ತ್ರಗಳನ್ನು ಹೊಂದಿರತಕ್ಕಂತಹ ಅರ್ಜುನ, ಗಾಂಧೀವಿನ ಹೆಸರಿರೋ ಅರ್ಜುನ, ಏನ್ ಮಾಡ್ದ? ಏನು ಮಾಡೋಕ್ಕಾಗಲಿ, ಯುದ್ಧಗಳಾಗ್ತಿದೆ ಅಷ್ಟೇನೆ. ನಿಮ್ಮ ಸೈನ್ಯದಲ್ಲಿ ಒಂದೇ ಒಂದು ಅಂಗುಲದಷ್ಟು ಒಳಗೆ ಬರೋಕ್ಕಾಗಿಲ್ಲ ನಮಗೆ. ನಮ್ಮ ಕಡೆ ಇರತಕ್ಕಂತ ಸುಮಾರು 9 ಲಕ್ಷ ಜನರನ್ನು ಸಾಯಿಸ್ಬಿಟ್ಟಿದ್ದೀರಿ ನೀವು. ಆದ್ರಿಂದ ನಮಗೆ ಪರಿಣಾಮ ಗೊತ್ತಾಗಿದೆ, ಫಲಿತಾಂಶ ಗೊತ್ತಾಗಿದೆ. ಆದ್ರಿಂದ ನೀವು ಅನುಮತಿ ಕೊಡಿ, ನಾವು ಹೋಗಿ ಬರೀ ನಾಟಕ. ಧರ್ಮರಾಯ ಕೇಳಿದ್ದಾನೆ, ಸಾಯಿಸೋರು ಹೇಗೆ ನಿಮ್ಮನ್ನ ಅಂತ ಈಗ ಕೇಳ್ತಾ ಇದ್ದಾನೆ. ಬಹಳ ನಟನೆ ತಾನು ಮಹಾಧರ್ಮರಾಯ ಅನ್ನೋ ಹಾಗೆ ಭೀಷ್ಮಾಚಾರ್ಯರು ಹೇಳಿದ್ರು. ನನಗೆಲ್ಲ ಅರ್ಥ ಆಯ್ತು, ನಿಮಗೆ ಗೆಲುವು ಬೇಕಾಗಿದೆ, ಗೆಲುವು ಬೇಕಾಗಿದ್ರೆ ನಾನು ಸಾಯಬೇಕಾಗಿದೆ. ಇದು ಬಹಳ ಸ್ಪಷ್ಟವಾಗಿದೆ. ಯಾರಿಗೂ ನನ್ನನ್ನು ಸಾಯಿಸಲು ಸಾಧ್ಯವಿಲ್ಲ, ನಾನು ಇಚ್ಛಾಮರಣಿ. ಸಾವು ಬಾ ಅಂತ ನಾನು ಕರೆದರೆ ಮಾತ್ರ ನನ್ನ ಹತ್ತಿರಕ್ಕೆ ಬರಬೇಕು, ಇಲ್ಲದೇ ಇದ್ರೆ ಸಾವು ನನ್ನ ಹತ್ತಿರಕ್ಕೆ ಬರುವುದಿಲ್ಲ. ಆದ್ರಿಂದ ನಿಮ್ಗೆ ಸಾಯಿಸೋಕೆ ಆಗೋದಿಲ್ಲ. ಯಾವ ನಿಮಗೆ ಸಾಯಿಸೋಕೆ ಆಗೋದಿಲ್ವೋ ಆವ ನಿಮಗೆ ಯುದ್ಧದಲ್ಲಿ ಜಯವಿಲ್ಲ. ಯಾವಾಗ ಜಯ ಇಲ್ಲವೋ ನೀವು ಹೇಳಿದಾಗೆ ಕಾಡಿಗೆ ವಾಪಸ್ ಹೋಗಬೇಕು. ಆದರೆ ನಿಮ್ಮನ್ನು ಕಾಡಕ್ಕೆ ಕಳಿಸೋದಕ್ಕೆ ನನಗೆ ಮನಸ್ಸಿಲ್ಲ. ಬಹಳ ಕಷ್ಟಪಟ್ಟಿದ್ದೀವಿ, ಅಷ್ಟು ವರ್ಷಗಳು ಕಾಡಿನಲ್ಲಿ ಅಲ್ದಿದ್ದೀರಿ ಮತ್ತು ನ್ಯಾಯವಾಗಿದ್ದೀರಿ. ಧಾರ್ಮಿಕವಾಗಿ ವನವಾಸವನ್ನು ಮುಗಿಸಿ, ಅಜ್ಞಾತವಾಸವನ್ನು ಮುಗಿಸಿ ಬಂದಿದ್ದೀರಿ. ಬಂದು ನಿಮ್ಮ ಭಾಗವನ್ನು ನೀವು ಕೇಳಿದ್ದೀರಿ. ದುರ್ಯೋಧನನ ಪರವಾಗಿ ಮಾತಾಡ್ಲಿಕ್ಕೆ ಅಂಥದ್ದೇನೂ ಇಲ್ಲ, ಅವನು ಅನ್ಯಾಯವೇ ಮಾಡ್ತಾ ಇದ್ದಾನೆ. ಅದೆಲ್ಲ ನಾವು ರಾಜ್ಯಸಭೆಯಲ್ಲಿ ಹೇಳಿದ್ದೆ ಆಯಿತು, ಯುದ್ಧ ಬೇಕಿಲ್ಲ ಅಂತ ಹೇಳಿದ್ದು ಆಯಿತು. ಆದರೆ ಏನು ಮಾಡೋದು, ಅವನಪ್ಪ ಧೃತರಾಷ್ಟ್ರ ಸಿಂಹಾಸನದ ಮೇಲೆ ಕೂತ್ಕೊಂಡು ನಿರ್ಣಯವನ್ನು ತಗೊಂಡಿದ್ದಾನೆ ಯುದ್ಧ ಮಾಡಬೇಕು ಅಂತ. ನಾವು ಈ ಸಿಂಹಾಸನಕ್ಕೆ ಅಂಟಿಕೊಂಡವರು, ಸಿಂಹಾಸನಕ್ಕೆ ಧಕ್ಕೆ ಆಗುವಂಥ ಯಾವುದನ್ನೂ ನಾವು ಮಾಡುವಂತಿಲ್ಲ. ಹೀಗಾಗಿ ಸಿಂಹಾಸನದಲ್ಲಿ ಕುಳಿತಿರತಕ್ಕಂಥ ರಾಜ ನಿರ್ಣಯವನ್ನು ತಗೊಂಡು ಆದೇಶವನ್ನು ಕೊಟ್ಟರೆ ನಾವು ಪ್ರಜೆಗಳಾಗಿ ಇರಬಹುದು. ನಾನು ಅವ್ರ ತಾತನೆ, ಅವ್ರ ದೊಡ್ಡಪ್ಪನಾಗಿ ಇರಬಹುದು. ಆದರೂ ಸಿಂಹಾಸನದಲ್ಲಿ ಕುಳಿತ ವ್ಯಕ್ತಿ ಹೇಳಿದ ಮಾತನ್ನು ಪಾಲಿಸತಕ್ಕದ್ದು ನಮ್ಮ ಕರ್ತವ್ಯ ಅಂತ ನಾವು ಯುದ್ಧ ಮಾಡ್ತಾ ಇದ್ದೇವೆ. ಆದರೆ ನನಗೆ ನಿಮ್ಮ ಬಗ್ಗೆ ಒಲವು ಇದೆ, ಆದ್ದರಿಂದ ಶಿಖಂಡಿ ಅಂತ ಇದ್ದಾನಲ್ಲ ನಿಮ್ಮ ಗುಂಪಿನಲ್ಲಿ, ಅವನು ಮಹಾಭೂತ ಧೀರ ಶೂರ ಅಂತೆಲ್ಲ ಕೊಚ್ಕೊಂಡು ಓಡಾಡ್ತಾ ಇದ್ದಾನಲ್ಲ, ನಾನು ಹುಟ್ಟಿರೋದೇ ಭೀಷ್ಮನನ್ನು ಸಾಯಿಸಲಿಕ್ಕೆ ಅಂತ ಹೇಳ್ಕೊಳ್ತಾ ಇದ್ದಾನಲ್ಲ, ಅವನು ನನ್ನ ಊರಿಗೂ ಸಮಾನವಿಲ್ಲ, ಒಂದು ಒಂದು ಕೂದಲಿಗೂ ಸಮಾನ ಇಲ್ಲ. ಅವನಿಗೆ ಸೇಡಿದೆ ನನ್ನ ಮೇಲೆ. ಹಿಂದಿನ ಜನ್ಮದಲ್ಲಿ ಅವನು ಅಂಬೆ ಎನ್ನತಕ್ಕಂಥ ಒಬ್ಬ ರಾಜಕುಮಾರಿಯಾಗಿದ್ದ. ಅಂಬೆ ಅಂಬಿಕೆ ಅಂಬಾಲಿಕೆಯರನ್ನ ಅವರಿಗೆ ವಿವಾಹ ಘೋಷಣೆಯಾದಾಗ ಆ ಸ್ವಯಂವರ ಮಂಟಪಕ್ಕೆ ಹೋಗಿ ನಾನು ಎಳಕೊಂಡು ಬಂದೆ. ಅದು ಕ್ಷಾತ್ರ ಧರ್ಮ, ಹಾಗೆ ಸುಮ್ಮನೆ ಎಳ್ಕೊಂಡು ಬರಲಿಲ್ಲ. ನಾನು ಘೋಷಣೆ ಮಾಡಿದೆ, ನನ್ನ ತಮ್ಮನೇ ಕರ್ಕೊಂಡು ಹೋಗ್ತಾ ಇದ್ದೇನೆ, ಯಾರಾದರೂ ವಿರೋಧಿಸುವಂತಿದ್ರೆ ವಿರೋಧಿಸಿ, ಯಾರೊಬ್ಬನು ಬಂದ ಅವ ಕಳಿಸ್ದೆ ಆ ಕಡೆ. ಯಾರೂ ನನಗೆ ಅಡ್ಡಿ ಮಾಡದ ಸಂದರ್ಭದಲ್ಲಿ ಆ 3 ಜನನ ಕರ್ಕೊಂಡು ಬಂದೆ ಹಸ್ತಿನಾವತಿಗೆ. ವಿಚಿತ್ರವೀರಿನಿಗೆ ಕೊಟ್ಟು ಮದುವೆ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಆಗ ಅಂಬೆ ಹೇಳಿದ್ಲು, ಇಲ್ಲ ಇಲ್ಲ ನಾನು ಇನ್ಯಾರನ್ನು ಪ್ರೇಮಿಸ್ತಾ ಇದ್ದೀನಿ ಅಂತ ಮೊದಲು ಹೇಳ್ಬಾರ್ದಾಗಿತ್ತೆ. ಅವಳು ಅರಮನೆಯಲ್ಲೇ ಕರ್ಕೊಂಡು ಬಂದಾಗ ಹೇಳಿದ್ದಿದ್ರೆ ಬಿಟ್ಟು ಬಂದು ಬಿಡ್ತಾ ಇದ್ದೆ. ಅವಳ ಇನ್ನೊಬ್ಬರನ್ನ ವರಿಸಿದ್ದೇನೆ, ನಾನು ಯಾಕೆ ಕರ್ಕೊಂಡು ಬರ್ತಾ ಇದ್ದೆ? ಆಗಲೂ ನಾನು ಅವಳು ಹೇಳಿದೆ, ಹೋಗಮ್ಮ ನೀನು
ನಿನ್ನ ನಲ್ಲನ ಹತ್ತಿರಕ್ಕೆ ಹೋಗು ಅಂತ ಕಳಿಸ್ಬಿಟ್ಟೆ ನಾನು, ರಾಜ ಮರ್ಯಾದೆಯೊಡನೆ ಕಳಿಸಿದೆ. ಆದರೆ ಅವಳ ಪ್ರಿಯಕರ ಅವಳನ್ನು ಒಪ್ಕೊಳ್ಳಿಕ್ಕೆ ಸಿದ್ಧ ಇರಲಿಲ್ಲ. ಮತ್ತೆ ಅದೇ ಕ್ಷಾತ್ರದ ಕಾರಣ, ನಾನು ಹೇಳಿ ನನ್ನನ್ನು ಸೋಲಿಸಿ ಕರ್ಕೊಂಡು ಹೋಗಿದ್ದಾನೆ, ಆದ್ರಿಂದ ನಾನು ಹೆಂಗಸಾದಾಗಿಬಿಟ್ಟೆ, ಹೆಂಗಸರು ಹೆಂಗಸನ್ನು ಮದುವೆ ಆಗೋಕ್ಕಾಗತ್ತಾ ಅಂತ ಏನೇನೋ ಕಥೆ ಕಟ್ಬಿಟ್ಟೆ. ಅಂತೂ ಅವಳು ತಿರಸ್ಕಾರ ಮಾಡಿದ್ರು. ಆ ಅಮ್ಮೆ ಮತ್ತೆ ನನ್ನ ಹತ್ರಕ್ಕೆ ಬಂದ್ಲು, ಬಂದವಳು ಹೇಳಿದ್ಲು ಅವನು ನನ್ ಬಿಟ್ಬಿಟ್ಟಿದ್ದಾನೆ, ಅಷ್ಟೊತ್ತಿಗೆ ವಿಚಿತ್ರವೇನು ಮದುವೆ ಆಗ್ಬಿಟ್ಟಿತ್ತು, ಇನ್ನೇ ಮದುವೆ ಆಗಿ. ಏನು ವಿಚಿತ್ರವೇನು ಮದುವೆ ಆಗಿದ್ದೇನೆ, ಇನ್ನೊಂದು ಮದುವೆ ಮಾಡಬಹುದಾಗಿತ್ತು ಇವಳನ್ನು ಕೊಟ್ಟು. ಆದರೆ ವಿಚಿತ್ರ ವೀರ್ಯನೂ ಸಿದ್ಧ ಇರಲಿಲ್ಲ, ನನಗೂ ಸಮ್ಮತ ಅನ್ನಿಸ್ಲಿಲ್ಲ. ಯಾಕೆ ಅಂದ್ರೆ ಅವಳಾಗಲೇ ಇನ್ನೊಬ್ಬನನ್ನ ವರಿಸಿದ್ದಳು ಮಾನಸಿಕವಾಗಿ ಅಂತ. ಅದರಿಂದ ಅದೆಲ್ಲ ಆಗಲಮ್ಮ ಅಂದೆ. ಕೊನೆಗೆ ಆಕೆ ಕಾಲು ಹಿಡ್ಕೊಂಡು ಹೇಳಿದ್ಲು, ನೀವೇ ನನ್ನ ಮದುವೆ ಆಗಿ. ಅದು ಸಾಧ್ಯವೇ ಇರಲಿಲ್ಲ. ನಾನು ಎಂದೋ ಪ್ರತಿಜ್ಞೆ ಮಾಡಿಬಿಟ್ಟಿದ್ದೆ, ಈ ಭೂಮಿಯ ಮೇಲೆ ಇರತಕ್ಕಂತಹವರೆಲ್ಲ ನನ್ನ ತಾಯಂದಿರು. ಅದೆಲ್ಲ ದೊಡ್ಡ ಕಥೆ. ಅಂತೂ ನಾನು ಆಕೆಯನ್ನ ಮದುವೆ ಆಗಲಿಲ್ಲ. ಅದಕ್ಕೆ ಸಿಟ್ಟುಕೊಂಡು ಹೋದ ಆಕೆ ಅಗ್ನಿ ಪ್ರವೇಶ ಮಾಡಿ ಪ್ರಾಣಾರ್ಪಣೆ ಮಾಡಿ ತಪಸ್ಸನ್ನು ಮಾಡಿ ಮುಂದಿನ ಜನ್ಮದಲ್ಲಿ ಭೀಷ್ಮನನ್ನು ಸಾಯಿಸಲಿಕ್ಕೆ ಹುಟ್ಟುತ್ತೇನೆ ಅಂತ ಹುಟ್ಟಿದ್ಲು. ಅವಳೇ ಶಿಖಂಡಿ. ಇದು ಕಥೆ, ಇದು ಸಿದ್ಧತೆ. ಧರ್ಮರಾಯ ಕೇಳಿಸ್ಕೊ, ನಾಳಿನ ದಿವಸದ ಯುದ್ಧದಲ್ಲಿ ಅರ್ಜುನನ ರಥದಲ್ಲಿ ಈ ಶಿಖಂಡಿ ಬರಲಿ, ಶಿಖಂಡಿ ಯುದ್ಧವನ್ನು ಮಾಡಲಿ, ಶಿಖಂಡಿಯ ಹಿಂದೆ ಅರ್ಜುನ ಇರಲಿ. ಹಾಗೆ ಯುದ್ಧವನ್ನು ಮಾಡ್ತಾ ಇದ್ದಾಗ ಶಿಖಂಡಿ ನನ್ನ ಮೇಲೆ ಬಾಣ ಪ್ರಯೋಗವನ್ನು ಮಾಡಲಿ. ಆದರೆ ನನ್ನ ಪ್ರತಿಜ್ಞೆ ಇದೆ. ಏನು? ಹೆಂಗಸಿನ ಜೊತೆ ಯುದ್ಧ ಮಾಡಲ್ಲ. ಹೆಂಗಸು ಗಂಡಸು ಆಗಿರತಕ್ಕಂಥ ವ್ಯಕ್ತಿಯ ಜೊತೆ ಅಂದರೆ ಶಿಖಂಡಿಯ ಜೊತೆ ನಪುಂಸಕರ ಜೊತೆ ಯುದ್ಧ ಮಾಡಲ್ಲ. ಯುದ್ಧದಲ್ಲಿ ವಾಪಸ್ ಓಡಿ ಹೋಗ್ತಾ ಇರತಕ್ಕಂಥವ್ರ ಜೊತೆಗೆ ಯುದ್ಧ ಮಾಡಲ್ಲ. ಯುದ್ಧ ಮಾಡ್ತಾ ಇರತಕ್ಕಂಥವರ ಶಸ್ತ್ರ ಮುರಿದು ಯುದ್ಧ, ಹೀಗೆ ನಾನು ಕೆಲವು ನಿಯಮಗಳನ್ನು ಇಟ್ಟುಕೊಂಡಿದ್ದೇನೆ, ಅದೂ ಲೋಕಕ್ಕೆ ಗೊತ್ತಿದೆ. ಹೀಗಾಗಿ ನಾಳೆ ದಿವಸದ ಯುದ್ಧದಲ್ಲಿ ಶಿಖಂಡಿಯ ಸಹಿತ ಅರ್ಜುನ ಯುದ್ಧಕ್ಕೆ ಬರಲಿ. ಹಾಗೆ ಬಂದು ಶಿಖಂಡಿ ಬಾಣ ಪ್ರಯೋಗ ಮಾಡಿದಾಗ ನಾನು ನನ್ನ ಶಸ್ತ್ರಗಳನ್ನು ಸನ್ಯಾಸ ಮಾಡ್ತೀನಿ, ಆದರೆ ನಾನು ನನ್ನ ಬಿಲ್ಲು ಬಾಣಗಳನ್ನು ಕೆಳಕ್ಕಾಕ್ತೀನಿ. ಆಗ ಅರ್ಜುನ ನನ್ನನ್ನು ಹೊಡೆದಾಕ್ಲಿ, ಆಗ ಅರ್ಜುನ ನನ್ನನ್ನು ಸಾಯಿಸ್ಲಿ, ಸಾವು ಬರಲಿ ಅಂತ ನಾನು ಹೇಳ್ತೀನಿ. ಬೀಳಿಸ್ಲಿ ನನ್ನನ್ನು, ಸೋರಿಸ್ಲಿ ನನ್ನನ್ನು. ಅದೊಂದೇ ಮಾರ್ಗ ಇರತಕ್ಕಂಥದ್ದು. ಹೋಗಿ, ಸಮಾಧಾನವಾಗಿ ಹೋಗಿ, ಸುಖವಾಗಿ ನಿಮ್ಮ ರಾಜ್ಯವನ್ನು ಅನುಭವಿಸಿ. ನನ್ನನ್ನೇ ನೀವು ಗೆದ್ದಿದ್ದೀರಿ ಅಂದರೆ ಕೌರವ ನನ್ನೇ ಗೆದ್ದಾಗಾಯಿತು. ಆದ್ದರಿಂದ ನೀವು ನಾಳೆ ಜಯಶೀಲರಾಗುತ್ತೀರಿ, ಹೋಗಿ ಬನ್ನಿ. ಭೀಷ್ಮಾಚಾರ್ಯರು ಹೇಳಿಬಿಟ್ರು ತಮ್ಮ ಸಾವಿನ ರಹಸ್ಯವನ್ನ. ಆದರೆ ತಲೆಯಲ್ಲಿ ಕಳೆದುಕೊಂಡು ಕೂತ್ಕೊಂಡ್ಬಿಟ್ರೆ, ಯಾರು? ಧರ್ಮರಾಯ ಅಲ್ಲ, ಅರ್ಜುನ. ಅಳುತ್ತಾ ಇದ್ದಾನೆ, ಗೋಳಾಡ್ತಾ ಇದ್ದಾನೆ, ಸಾಧ್ಯನೇ ಇಲ್ಲ. ನಿಮ್ಮನ್ನು ನಾನು ಸಾಯಿಸೋಕ್ಕಾಗುತ್ತಾ? ಯಾರ ತೊಡೆಯ ಮೇಲೆ ನಾವು ಆಟ ಆಡಿ ಬೆಳೆದೆವೋ, ನಮ್ಮಪ್ಪ ಸತ್ತೋಗ್ಬಿಟ್ರು ಹಿಮವತ್ ಪರ್ವತದ ತಪ್ಪಲಿನಲ್ಲಿ, ಆಗ ಯಾರು ನಮ್ಮನ್ನು ಕರ್ಕೊಂಡ್ಬಂದಿದ್ದು ಹಸ್ತಿನಾವತಿಗೆ? ಯಾರ ಆರೈಕೆಯಲ್ಲಿ, ಮಮತೆಯಲ್ಲಿ, ರಕ್ಷಣೆಯಲ್ಲಿ ನಾವು ಬೆಳೆದೆವು ಅಂತ ತಾತನ ನಾನು ಸಾಯಿಸೋಕ್ಕಾಗತ್ತಾ? ಸಾಧ್ಯ ಅಂತ ಅಳುತ್ತ ಕೂತ್ಕೊಂಡ್ಬಿಟ್ಟಿದೆ. ನನ್ನ ಕೈಲಿ ಸಾಧ್ಯ ಇಲ್ಲ. ಅದು ನೀವು ನನ್ನ ಉಪಟಳವನ್ನು ಸಹಿಸಿಕೊಳ್ಳಲಾರದೆ ಅಳತಾ ಇದ್ದಾಗ ರಾಜ್ಯವನ್ನು ಭಾಗ ಮಾಡಿಕೊಟ್ಟಿದ್ದು ನಮ್ಮ ತಾತ, ಅವ್ರನ್ನ ಸಹಿಸೋಕ್ಕಾಗತ್ತಾ? ಅಷ್ಟು ಯಾಕಪ್ಪ ಈ 9 ದಿವಸದ ಯುದ್ಧದಲ್ಲಿ ನಿಜವಾಗಿಯೂ ಭೀಷ್ಮಾಚಾರ್ಯರಿಗೆ ನನ್ನನ್ನು ಸಾಯಿಸಲೇಬೇಕು ಅಂತ ಇದ್ರೆ ಕ್ಷಣ ಮಾತ್ರವೇ ಕೆಲಸ.
ಅವರು ಗುರುಗಳು ಪುರುಷರಾವರನ್ನೇ ಸೋಲಿಸಿ ಕಳಿಸಿದವರು. ಯಾವುದೋ ಒಂದು ಕ್ಷಣದಲ್ಲಿ ನನ್ನನ್ನು ಸೋಲಿಸಿ ನನಗೆ ಬಾಣ ಬಿಟ್ಟು ನನ್ನ ಸಾಯಿಸೋಕಾಗ್ತಾ ಇರಲಿಲ್ಲ ಅವ್ರಿಗೆ. ಇಲ್ಲ, ತಾತ ಮೊಮ್ಮಗನನ್ನು ಅವರು ಏನೂ ಧಕ್ಕೆ ಮಾಡಲಿಲ್ಲ. ಅಂತಹ ತಾತನ್ನ ಸಾಯಿಸೋಕಾಗುತ್ತೆ ನಾನು, ಆದ್ರಿಂದ ನಾನು ಸಾಯಿಸುವುದಿಲ್ಲ, ನನಗೆ ಯುದ್ಧವೇ ಬೇಕಾಗಿಲ್ಲ. ಜನರ ಬೈದರು ಬೈಲಿ, ನಮ್ಮ ತಾತನ ಸಾಯಿಸಿಬಿಟ್ಟು ತೆಗೆದುಕೊಳ್ತಕ್ಕಂಥ ಗೆಲುವಾದು ನನ್ನನ್ನು ಜನರು ಏನಂತ ಕರೀತಾರೆ. ಆದ್ದರಿಂದ ನಾನನಕ ನಮ್ಮ ತಾತನನ್ನು ಸಾಯಿಸುವುದಿಲ್ಲ ಅಂತ ಅರ್ಜುನ ಎಂದೋ ಶಸ್ತ್ರ ತ್ಯಾಗವನ್ನು ಮಾಡಿದ್ದ 9 ದಿವಸಗಳ ಹಿಂದೆ ನಾನು ಅಲ್ಲ ಅಂತ ಕೇಳಕ್ಕಾಗ್ಬಿಟ್ಟಿದ್ದೆ. ಇವಾಗ ಎರಡನೇ ಸಲ ಆ ರೀತಿ ತನ್ನ ಶಸ್ತ್ರ ವಿಸರ್ಜನೆಯನ್ನು ಮಾಡಿ ನಾನು ಸಾಯಿಸೋದಿಲ್ಲ ಅಂತ ಹಿಂದೆಗೆದು ಬಿಟ್ಟೆ. ಮತ್ತೆ ಮುಂದೆ ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಏನಾಗುತ್ತೆ ಅಂತ. ವೇದ ಪಾರಾಯಣ ಫಲ ಗಂಗಾದಿ ತೀರ್ಥ ಸ್ನಾನ ಫಲ ಕೃಚ್ಛ್ರಾದಿ ತಪಸ್ಸಿನ ಫಲವು ಜ್ಯೋತಿಷ್ಠೋಮಯಾಗ ಫಲ ಮೇಲಿನಿಯನು ಒಲಿತ ಫಲ ವಸ್ತ್ರಾದಿ ಕನ್ಯಾದಾನ ಫಲಬಹುದು ಆಧರಿಸಿ ಭಾರತದ ಒಂದಕ್ಷರವ ಕೇಳ್ದರಿಗೆ ಶುಭಮಸ್ತು.